ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಮತ್ತು ಸರ್ಜಿ ಆಸ್ಪತ್ರೆಗಳ ಸಮೂಹದ ಸಹಯೋಗದಲ್ಲಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇಂದು ಅಮೃತ ಬಿಂದು ಹೆಸರಿನಲ್ಲಿ ತಾಯಂದಿರ ಎದೆಹಾಲಿನ ಬ್ಯಾಂಕ್ ಅನ್ನು ಕೋಡಿಮಠದ ಶ್ರೀ 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 ಡಾಕ್ಟರ್ ಶಿವಾನಂದ ರಾಜೇಂದ್ರ ಸ್ವಾಮೀಜಿಗಳು ಉದ್ಘಾಟಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರೋಟರಿ ಕ್ಲಬ್ ಜಿಲ್ಲಾ ಗವರ್ನರ್ ಬಿಸಿ ಗೀತಾ, ಬೆಂಗಳೂರು ದಯಾನಂದ ಸಾಗರ್ ಆಸ್ಪತ್ರೆಯ ಮಕ್ಕಳ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆಶಾ ಬೆನಕಪ್ಪ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತದ ಸಹಕಾರ್ಯವಾಹ ಪಟ್ಟಾಭಿರಾಮ್, ಶಿವಮೊಗ್ಗದ ಖ್ಯಾತ ವೈದ್ಯರಾದ ಡಾಕ್ಟರ್ ಪಿ ನಾರಾಯಣ್, ಡಾಕ್ಟರ್ ಧನಂಜಯ್ ಸರ್ಜಿ ಇನ್ನು ಮುಂತಾದ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರು ಇಲ್ಲಿಗೆ ಬರ್ತಾರೆ ಸ್ವಾಮೀಜಿ, ಅವರಿಗೆಲ್ಲ ಹೇಳಿಕೊಂಡು ಕರ್ಕೊಂಡು ಬರ್ತೀವಿ. ಆ ಶೇಖರಣೆ ಮಾಡಿರೋಂಥ ಹಾಲನ್ನು ಅನ್ನೋದು ಪ್ರಾಣ, ಪ್ರಾಣೋದು ಪರಕ್ರಮ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯನ ಜೀವನ ಎಲ್ಲ ಆಯುಷು ಆರೋಗ್ಯ ಸುಖ ದುಃಖಗಳಿಗೆ ಮಾತೃವೇ ಕಾರಣ. ಮಾತೃ ಹಾಲಿನಿಂದ ಬರುವಂಥ ಶಕ್ತಿ ಸಾಮರ್ಥ್ಯ ಜಗತ್ತಿನಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಹಾಗಾಗಿ ಇವತ್ತಿನ ದಿನ ಆಧುನಿಕ ಸೌಲಭ್ಯಗಳಿಗೆ ಮಾರು ಹೋಗಿ ತಾಯಿ ಯಾರು ಮಕ್ಕಳಿಗೆ ಸಿಗ್ತಾ ಇಲ್ಲ, ಇದು ದುಷ್ಟಪೂರಿತ ಅಂತೇಳಿ ಕೆಲವರು ಬಯಸ್ತಾರೆ. ಹಾಗೇನಿಲ್ಲ, ಪುರಾತನವಾದ ಕಾಲದಲ್ಲಿ ಸಹಿತ ತಾಯಿ ಹೆತ್ತು ಕೂಡಲೇ ತನ್ನ ಹಾಲನ್ನು ಮಗನ ಕುಡಿಸಿ ಬೆಳೆಸಿ ಆಶಿಸಿ ಬೆಳೆಸ್ತಾಳಲ್ಲ, ಅದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆಹಾರ. ಅಂಥ ಹಾಲಿನಿಂದ ಯಾವುದೇ ದೋಷ ಬರಲ್ಲ, ಅನಾರೋಗ್ಯ ಬರಲ್ಲ, ದೀರ್ಘಾಯುಷ್ಯ ಇರ್ತದೆ. ಇವತ್ತು ಕರೀತಕ್ಕಂಥ ಹಾರ್ಟ್ ಅಟ್ಯಾಕ್ ಆಗಲಿ, ಪ್ಯಾರಲಿಸ್ ಆಗಲಿ, ಯಾವುದೇ ಕಾಯಿಲೆಗಳು ಅದರಿಂದ ಬರಲ್ಲ. ಅದು ಮುಖ್ಯವಾಗಿರ್ತಕ್ಕಂಥ ಒಂದು ಆಹಾರ. ಅಂಥ ಕಾರ್ಯವನ್ನು ಇವತ್ತು ಈ ಸುಜ್ಜಿ ಆಸ್ಪತ್ರೆಯವರು ಮಾಡಿದರೆ ಅಂದರೆ ಅತ್ಯಂತ ಶ್ಲಾಘನೀಯ, ಸಂತೋಷದಾಯಕ. ಈ ಕಾರ್ಯ ಯಶಸ್ವಿಯಾಗಿ ಎಲ್ಲರೂ ಇದು ಉಪಯೋಗ ಪಡ್ಕೊಳ್ಳಿ ಅಂತೇಳಿ ಹಾರೈಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಕೋಡಿ ಮಠದ ಭಗವಂತನನ್ನು ಪ್ರಾರ್ಥಿಸಿದ ಡಾಕ್ಟರ್ ಶಾಂತಿಗಳು ರಾಜೇಂದ್ರ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ವೇದಿಕೆ ಮೇಲಿರುವ ಇತರ ಗಣ್ಯರು ಅಮೃತ ಅಂದ್ರೆ ಅದು ಕುಡಿದು ಕುಡಿದು ಕುಡಿ ಕುಡಿತಿರುವಂತಹ ದೇವರುಗಳಿಗೆ ಅವರಿಗೆ ಸಾವಿಲ್ಲ ಅಂತ ಹೇಳಿ. ಸೊ ಅದನ್ನ ಅಮೃತಕ್ಕೆ ಹೋಲಿಸ್ತಿದೆ. ಅಮೃತ ಬಿಂದು ಎದೆ ಹಾಲನ್ನ ಏನಕ್ಕೆ ಇದಕ್ಕೆ ಅಮೃತ ಬಿಂದು ಅಂತ? ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ 230,000 ಹುಟ್ಟಿದ ಮಕ್ಕಳು ತಮ್ಮ ಜೀವವನ್ನು ಕಳ್ಕೊಂತಾರೆ. ಯಾಕೆ ಅಂದ್ರೆ ಸರಿಯಾದ ರಿಸಸಿಟೇಷನ್ ಆಗಲ್ಲ. ಅಂದ್ರೆ ಡೆಲಿವರಿ ಆದಾಗ ಒಬ್ಬ ಒಳ್ಳೆಯ ಮಕ್ಕಳ ತಜ್ಞರು ಅಥವಾ ಒಳ್ಳೆಯ ಟ್ರೈನ್ಡ್ ಸ್ಟಾಫ್ ಇಲ್ದಲೆ ಅದು ರಿಸಸಿಟೇಷನ್ ಆಗದಲೆ ಪ್ರಪಂಚದಲ್ಲಿ 230,000 ಜನ ಮಕ್ಕಳು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ಅದೇ ರೀತಿ 450,000 ಮಕ್ಕಳು ಇವತ್ತು ಕಾಂಬ್ರು ಮದಕ್ಕೆ, ಕಾಂಬ್ರು ಹೇಗೆ ಮಗುನ ಕಪ್ಪಿಸ್ಕೊಂಡು ಇಟ್ಕೊಂಡಿರುತ್ತೋ ಹಾಗೆ ಸಣ್ಣ ಅವಧಿಗಿಂತ ಹುಟ್ಟಿದ ಮುಂಚೆ ಮಕ್ಕಳಿಗೆ, ಅಂದ್ರೆ 1 kg 1.5 kg ಅಂತ ಮಕ್ಕಳಿಗೆ, 1.5 kg ಇರುವಂತ ಮಕ್ಕಳಿಗೆ ಕಾಂಬ್ರು ಹೇಗೆ ಏರ್ಪಡುತ್ತೋ ಅದೇ ತರ ಹೀಟ್ ಅನ್ನ ಕೊಡುವಂತಹ ಒಂದು ಪ್ರಕ್ರಿಯೆ ಕಾಂಬ್ರು ಮದರ್ ಕೇರ್ ಅಂತ. ಇದರಿಂದ 450,000 ಮಕ್ಕಳನ್ನ ನವಜಾತ ಶಿಶುಗಳ ಜೀವವನ್ನು ಉಳಿಸಬಹುದು. ಒಟ್ಟಿನಲ್ಲಿ ನಿಜವಾದ ದ್ರವ ಬಂಗಾರ ಅದು ಅಮೃತ ಅಂತ. ಅಮೃತ ಬಿಂದು ಅನ್ನೋ ಹೆಸರಿನಲ್ಲಿ ಈ ರೋಟರಿ ಸರ್ಜಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇವತ್ತು ಸ್ಥಾಪನೆ ಆಗಿದೆ. ಇದಕ್ಕೆ ಶ್ರೀಗಳ ಆಶೀರ್ವಾದ. ಅದು ಸಹ ಆಗ್ಬೇಕು ಅಂತ ಕೇಳಿ ಫೈನೆಟ್ ಇದೆ.